ಅವರ ಸಿರೆಗೆ ಆ ಆರತಿಯದ್ದು ಬೆಂಕಿ ತಾಗೊಳ್ಳುತ್ತೆ. ಆಗ ಜಯಮ್ ಅವರು ಹೇಳ್ತಾರೆ, ವಸು ನೀವು ಹೋಗಿ ಈ ಸಿರೆನ ಬದಲಾಯಿಸ್ಕೊಂಡು ಬಾ, ವೇದನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಇಲ್ಲಿ ಪ್ರೀತಮನ್ನ ಆ ಕೋಟೆ ಬೇಟೆಯಾಗೋಕ್ಕೆ ಬರ್ತಾರೆ, ಕೋಟೆನ ಬೇಟೆಯಾಗೋಕ್ಕೆ ಪ್ರೀತಮ್ ಬರ್ತಾರೆ. ಬಂದು ಏನು ಮಾಡ್ತಾ ಇದೀಯ ನೀನು, ಏನು ಮಾಡ್ತಾ ಇದೀಯ ಕೋಟೆ ಅಂತ ಹೇಳಿ ಅವ್ರ ಕಾಲರನ್ನು ಹಿಡಿತಾರೆ. ಯಾಕಂದರೆ ಕೋಟೆ ಹುಡುಗ್ರೆ ವೇದನ್ನ ಕೊಲ್ಲೋಕ್ಕೆ ಕಳಿಸಿರ್ತಾರೆ, ಕತ್ತಿ ತಗೊಂಡು ಬಂದಿರ್ತಾನೆ ಅವನು. ಹಾಗಾಗಿ ನೋಡು, ಈಗ ನಾನು 3 ಗಂಟೆಯಲ್ಲೇ ನಾನು ಏರ್ಪೋರ್ಟಲ್ಲಿ ಇರ್ತೀನಿ, ನಾನು ವೇದ ಹೊರದೇಶಕ್ಕೆ ಹೋಗ್ತೀವಿ, ನಿನ್ನ ಕಣ್ಣಿಗೂ ಕಾಣಿಸೋದಿಲ್ಲ, ನೋಡು ನಿನಗೇನು ಸಹಾಯ ಬೇಕು ಹೇಳು ಕೇಳು ನಾ ಮಾಡ್ತೀನಿ ಅಂತ ಹೇಳ್ತಾರೆ ಪ್ರೀತಮ್ ಅವರು. ನೋಡಿ, ನೀನು ಕರೆಸಿದ್ದು ವಿಕ್ರಮನ ಮುಗಿಸಿ ನನಗೆ ಸಹಾಯ ಮಾಡು ಅಂತ, ಆದರೆ ನನಗೆ ಈ ಥರ ದ್ರೋಹ ಮಾಡೋಕ್ಕಲ್ಲ ಅಂತ ಪ್ರೀತಮ್ ಅವರು ಹೇಳ್ತಾರೆ. ಸರಿ, ವೇದನ್ ಟಾರ್ಗೆಟ್ ಮಾಡಲ್ಲ ಅಂತ ಕೋಟೆ ಹೇಳ್ತಾರೆ. ಆದರೆ ವಿಕ್ರಮನ್ನ ಉಳಿಸ್ಕೊಳ್ಳೋಕ್ಕೆ ಯಾರೇ ಪ್ರಯತ್ನ ಪಟ್ಟರು ಯಾರನ್ನೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಕೋಟೆ ಅವರು ಹೇಳ್ತಾರೆ. ಪ್ರೀತಮ್ಗೂ ಅದೇ ಬೇಕಾಗಿರುತ್ತೆ, ನಿನಗೇನು ಬೇಕು ಸಹಾಯ ನಾ ಮಾಡ್ತೀನಿ ಅಂತ. ವೇದ, ನೀನು ಹಾಗೆ ದೇವಸ್ಥಾನಕ್ಕೆ ಬಂದಿಲ್ಲ, ಇವತ್ತೇ ನಿನಗೆ ದೇವರ ಸನ್ನಿಧಿಯಲ್ಲಿ ಎಲ್ಲ ಸತ್ಯ ಗೊತ್ತಾಗುತ್ತೆ ಅಂತ ಜಯಮ್ಮ ಅವರು ಹೇಳ್ತಾರೆ. ನೋಡು, ಗಂಡನ ಸಾನ್ನಿಧ್ಯದಿಂದ ಯಾವತ್ತೂ ದೂರ ಆಗಲಿಲ್ಲ ದಾಕ್ಷಾಯಿಣಿ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಪ್ರೀತಿ ಅಂದರೆ ಏನು, ಸಾಕ್ಷಾತ್ ಉಮಾ ಮಹೇಶ್ವರಿ ಅವರ ಸನ್ನಿಧಾನನೇ ಸಾಕು ಸಾಕ್ಷಿಯಾಗೋಕ್ಕೆ ಅಂತ ಜಯಮ್ ಅವರು ಹೇಳ್ತಾರೆ. ಆಗ ವೇದ ಅವರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಹೋಗಮ್ಮ ಹೋಗು, ಮತ್ತೆ ಮತ್ತೆ ನೋಡು, ನಿನಗೆ ನೆನಪು ಬಂದೇ ಬರುತ್ತೆ, ಮತ್ತೆ ಮತ್ತೆ ನೋಡು, ಮತ್ತೆ ಮತ್ತೆ ನೋಡು ಅಂತ ಜಯಮ್ ಅವರು ಹೇಳ್ತಾರೆ. ವೇದ ಅವರು ಎಲ್ಲ ದಿಟ್ಟಿಸಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ರಾಯ್ರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಸತ್ಯಮೂರ್ತಿ ಅವರು ಜಗನ್ನಾಥ್ ಅವ್ರನ್ನ ಕರೆಸ್ಕೊಂಡು ಬರ್ತಾರೆ. ನೋಡಿ, ಇನ್ನು 3 ಗಂಟೆ ಇರೋದು ಅವಳು ಹೊರದೇಶಕ್ಕೆ ಹೋಗೋದಕ್ಕೆ, ಈಗ ಏನಾದರೂ ಮಾಡಬೇಕು ಅಂತ ಹೇಳ್ತಾರೆ. ಈಗಲೇ ಪ್ರೀತಮ್ ಇಲ್ಲಿಂದಾನೆ ಹೋಗಬೇಕು ಅಂದರು ಅಂದ ಅಂತ ಸತ್ಯಮೂರ್ತಿ ಅವರು ರಾಯರಿಗೆ ಹೇಳ್ತಾರೆ, ಅಂದರೆ ಜಗನ್ನಾಥ್ ಅವರಿಗೆ ಹೇಳ್ತಾರೆ. ನೋಡಿ, ಕಮಿಷನ್ ಅವರಿಗೆ ಹೇಳಿ ಎಲ್ಲ ವಿಷಯನ ಹೇಳಿ ಏನಾದರೂ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ನಾವೇನಾದರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ನೋಡಿ, ಈ ಥರ ಒಳ್ಳೆತನನೇ ಅನ್ನೋದು ಎಲ್ಲರಿಗೂ ಮೋಸ ಮಾಡುತ್ತೆ ಒಂದೊಂದು ಬಾರಿ ಅಂತ ಹೇಳ್ತಾರೆ. ನೋಡಿ, ಒಂದೊಂದು ಸರಿ ಗೆದ್ದಿರೋದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಯಾರಿಗೂ ಯಾರು ಕೆಟ್ಟದ್ದು ಬಯಸದೇ ಇದ್ದರೆ ವೇದ ವಿಕ್ರಮ್ ಇಬ್ಬರು ಒಂದಾಗೆ ಆಗ್ತಾರೆ ಅಂತ ಜಗನ್ನಾಥ್ ಅವರು ಸತ್ಯಮೂರ್ತಿ ಅವರಿಗೆ ಹೇಳ್ತಾರೆ. ರಾಯರೇ, ನಾನು ಏನು ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಾ ಇದೆಯಾ? ಬಹುಶಃ ನಿಮಗೆ ಓದಿರ್ಬೋದು ಕೇಳಿರ್ಬೋದು, ಆದರೂ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ್ಗೆ ಅರ್ಜುನ ಹೇಳ್ತಾರೆ, ಕೃಷ್ಣ ಹಣೆ ಬರಲಿ ನಡೆಯೋದಾದರೆ ನಾವು ಯಾಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಪ್ರಯತ್ನ ಪಡದೆ ಏನು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ. ನಿಜ, ಅದೇ ಶ್ರೀಕೃಷ್ಣ ಅಂತ ಜಗನ್ನಾಥ್ ಅವರು ಹೇಳೋಕ್ಕೆ ಹೋಗ್ತಾರೆ. ಕರ್ಮಣ್ಣೆ, ನಿನ್ನ ಕರ್ತವ್ಯವನ್ನು ನೀನು ಮಾಡು, ಅಧಿಕಾರ ಬಯಸಬೇಡ ಅಂತ ಹೇಳ್ತಾರೆ ಜಗನ್ನಾಥ್ ಅವರು. ನೋಡು, ನಮ್ಮ ಕರ್ತವ್ಯ ನಾನು ಮಾಡೋಣ, ಫಲ ಕೊಡೋದು ಅವನ್ನ ಬಿಟ್ಟಿರೋದು ಅಂತ ಜಗನ್ನಾಥ್ ಅವರು ಹೇಳ್ತಾರೆ. ಸಾಹೇಬ್ರೇ, ಪುಣ್ಯಕ್ಷೇತ್ರ ಇದು, ಇಲ್ಲಿ ಪಾಪ ಪಾಪಿಗಳಿಗೆ ಒಳಿಗಾಳವಿಲ್ಲ ಅಂತ ಅದೇ ನನ್ನ ನಂಬಿಕೆ ಅಂತ ಹೇಳ್ತಾರೆ. ಒಂದು ಮಗು ಹುಟ್ಟಿದ ತಕ್ಷಣ ಅಮ್ಮ ಅನ್ನೋ ಪರಿಚಯ ಮಾಡ್ತೀಯ, ಹೋಗ್ತಾ ಹೋಗ್ತಾ ಹೊಸ ಪ್ರಪಂಚನ ಪರಿಚಯ ಮಾಡ್ತಾ, ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ತಂದೆನ ಗುರುತು ಹಿಡಿಯೋ ಹಾಗೆ ಮಾಡ್ತಾ, ಕಷ್ಟ ಸುಖವನ್ನು ಹೇಳ್ಕೊಳ್ಳಲು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರನ್ನೂ ಕೊಡ್ತೀಯ, ಆದರೆ ಎಲ್ಲಾದರೂ ನಮ್ಮವರು ಅಂತ ಹೇಳೋಷ್ಟರಲ್ಲಿ ಒಂದೇ ಸರಿ ಎಲ್ಲರನ್ನೂ ದೂರ ಮಾಡಿಬಿಡ್ತೀಯ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ. ವೇದ ಅವರು 7 ಜನ್ಮಕ್ಕೂ 7 ಜನ್ಮಕ್ಕೂ ನಾನೇ ನಿನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಡ್ತಾ, ಯಾಕಮ್ಮ ರಕ್ತ ಸಂಬಂಧಕ್ಕಿಂತ ಭಾವನೆಗಳ ಸಂಬಂಧ ದೊಡ್ಡದು ತಾನೇ ಅಂತ ವೇದ ಅವರು ದೇವರಲ್ಲಿ ಹೇಳ್ಕೊಳ್ತಾ ಇರ್ತಾರೆ. ಯಾರು ಬಂದು ನನ್ನ ಅಮ್ಮ ಅಂತ ಹೇಳ್ತಾರೆ, ಯಾರು ಬಂದು ಅತ್ತೆ ಮಾವ ಅಂತ ಹೇಳ್ತಾರೆ, ಅವ್ರ ಜೊತೆನೂ ಖುಷಿ ಖುಷಿಯಾಗಿರ್ತೀನಿ, ಆದರೆ ನನ್ನ ಮನೆ ಡ್ರೈವರ್ ಜೊತೆ ಅಂಥ ಅಟ್ಯಾಚ್ಮೆಂಟ್ ಇದೆ, ಆದರೆ ನನ್ನ ತಾಳಿ ಕಟ್ಟಿರೋ ಗಂಡ ಅಂತ ಹೇಳೋದ ಮೇಲೆ ಒಂದೇ ಒಂದು ಚೂರು ಭಾವನೆ ಬರ್ತಾ ಇಲ್ಲ ಅಂತ, ಯಾಕೆ ಯಾಕೆ ಅಂತ, ಇಲ್ಲ 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 ಅವನ ಮೇಲೆ ನನಗೆ ಭಾವನೆ ಬರ್ತಾ ಇಲ್ಲ ಅಂತ ಅಂದರೆ ಅವನು ನನ್ನ ಕಂಡನೇ ಅಲ್ಲ ಅನಿಸುತ್ತೆ ಅಂತ ವೇದ ಅವರು ಹೇಳ್ಕೊಳ್ತಾರೆ. ಪ್ರಶ್ನೆ ಉತ್ತರ ಎರಡು ನಿನ್ನಲ್ಲೇ ಇದೆಯಲ್ಲ ಕಂದ, ಮಾತು ಬರೋದ ಮಗು ಹತ್ರ ಮತ್ತು ಹೀಗೆ ಮಗು ಯಾಕೆ ಅಳುತ್ತೆ ಅಂತ ಗೊತ್ತಾಗುತ್ತೆ, ನಿನ್ನ ಒಳಗಣ್ಣನ್ನು ತೆರೆದು ನೋಡು ನಿನ್ನ ಗಂಡ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಜೋಗ್ತಿ ಅಮ್ಮ ಅವರು. ಜೋಗ್ತಿ ಅಮ್ಮನ ಹತ್ರ ಜಯಮ್ಮ ಮತ್ತೆ ವಸು ಬರ್ತಾರೆ. ಅಮ್ಮ ಅಂತ ಕರೆದಾಗ ಏನು ಸಾವಿರಾರು ಪ್ರಶ್ನೆಗಳಿದ್ದಾವೆ ಮನಸ್ಸಲ್ಲಿ ಅಂತ ಹೇಳ್ತಾರೆ. ಹೌದು ಅಂತ ಹೇಳ್ತಾರೆ. ನೋಡು, ಉತ್ತರನೂ ಇದೆ, ಹುಡುಕ್ತಾ ಇದ್ದಾರೆ. ನೋಡು, ಮುಂದೆ ಉಮಾಮಹೇಶ್ವರಿ ದೇವಿ ಏನು ಮಾಡಬೇಕು ಅಂತ ಗೊತ್ತಿದ್ದಾರೆ, ನೀ ಏನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಜೋಗ್ತಿ ಅಮ್ಮ ಅವರು ಜಯಮ್ಮ ಅವರಿಗೆ.
ನನಗಿವತ್ತು ನಿಜ ಗೊತ್ತಾಗಲೇಬೇಕು, ನನ್ನ ಕುತ್ತಿಗೆಗೆ ಯಾರು ತಾಳಿ ಕಟ್ಟಿದ್ದಾರೆ ಅಂತ ನನಗೆ ಸತ್ಯ ಗೊತ್ತಾಗಲೇಬೇಕು ಅಂತ ವೇದ ಅವರು ಇಲ್ಲಿ ದೇವರ ಹತ್ರ ಬಂದ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡು, ನೀನು ನಿಜ ಹೇಳಲ್ಲ ಅಂತ ನನಗೆ ಗೊತ್ತು, ಹಾಗೆ ನನ್ನ ನಿಜ ಗೊತ್ತಾಗೋರಿಗೂ ನಾನು ಇಲ್ಲಿಂದ ಹೋಗುವುದಿಲ್ಲ ಅಂತ ವೇದ ಅವರು ದೇವರಿಗೆ ಹೇಳ್ತಾರೆ. ನಾನು ಈ ಜಾಗ ಬಿಟ್ಟು ಹೋಗಬೇಕು ಅಂತಂದರೆ ನನಗೆ ಸತ್ಯ ಗೊತ್ತಾಗಲೇಬೇಕು ಅಂತ ವೇದ ಅವರು ಹೇಳ್ತಾರೆ. ಅವರಿಬ್ಬರು ಒಂದಾಗಬೇಕು ಅನ್ನೋದು ಎಷ್ಟು ಮುಖ್ಯನೋ, ಇನ್ನು ಯಾವತ್ತು ದೂರ ಆಗಬಾರ್ದು ಅನ್ನೋದು ಅಷ್ಟೇ ಮುಖ್ಯ ಜೋಗತಿಯಮ್ಮ ಅಂತ ಜಯಮ್ಮ ಅವರು ಹೇಳ್ತಾರೆ. ಹಾಗೆ ಆಗಲಿ ಅಂತ ಹೇಳ್ತಾರೆ ಜೋಗತಿಯಮ್ಮ ಅವರು. ಜೋಗತಿಯಮ್ಮ ಅವರು ಜಯಮ್ಮ ಅವರಿಗೆ ಇದು ಪ್ರತಿ ಅಮಾವಾಸ್ಯೆಗೆ ತಾಯಿ ಮುಂದೆ ಪೂಜೆ ಮಾಡೋ ಅರಿಶಿನ ಕೊಂಬು, ಇದನ್ನ ನಿಮ್ಮ ಮನೇಲಿ ಇಟ್ಕೋ, ಯಾವತ್ತೂ ದೂರ ಆಗಲ್ಲ ಅಂತ ಜೋಗತಿಯಮ್ಮ ಅವರು ಜಯಮ್ಮ ಅವರಿಗೆ ಕೊಡ್ತಾರೆ. ಅಷ್ಟೊತ್ತಿಗೆ ಆ ಅರಿಶಿನದ ಕೊಂಬು ನೆಲಕ್ಕೆ ಬಿದ್ದು ಬಿಡುತ್ತೆ. ಜಯಮ್ಮ ಅವರು ಹೇಳಿಕೊಳ್ಳೋಕ್ಕೆ ಹೋದಾಗ ಅರಿಶಿನದ ಕೊಂಬು ನೆಲಕ್ಕೆ ಬಿದ್ದು ಬಿಡುತ್ತೆ. ಯಾವ ಕಂಟಕ ಇದೆ ಅಂತ ಈ ಥರ ಮಾಡಿಸಿದ್ಯ ಅಂತ ದೇವರಿಗೆ ಹೇಳ್ತಾರೆ ಜೋಗತಿಯಮ್ಮರು. ನೋಡು, ನಿಜ ಅನ್ನೋದು ಸತ್ಯ ಅಂತ್ಯ ಅಂದರೆ ಏನು ಅಂತ ಜೋಗತಿಯಮ್ಮರಿಗೆ ಜಯಮ್ಮವರಿಗೆ ಕೇಳ್ತಾರೆ. ನೋಡಿ, ಯಾರ ಅಂತ್ಯ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಜೋಗತಿಯಮ್ಮವರು. ವೇದ ವಿಕ್ರಮ್ ಇಬ್ಬರು ಇಲ್ಲೇ ಇದ್ದಾರೆ, ಅವನನ್ನು ಕೊಚ್ಚಾಕ್ಬಿಡು, ಸಾಯಿಸ್ಬಿಡು ಅಂತ ಹೇಳ್ತಾರೆ. ಅವಾಗ ಕೋಟೆರಾಜನ ಹುಡುಗರೆಲ್ಲ ಬರ್ತಾರೆ. ಬಂದು ವಿಕ್ರಮ್ಗೆ ನನ್ನ ತಲೆಗೆ ಹೊಡೆದು ದೊಣ್ಣೆಯಿಂದ ತಲೆಗೆ ಹೊಡೆದು ಬಿಡ್ತಾರೆ. ವಿಕ್ರಮ್ ನೆಲಕ್ಕೆ ಕುರುಡಿ ಬಿಡ್ತಾನೆ. ಕೋಟೆರಾಜನ ಹುಡುಗರು ವೇದನೂ ಹಿಡ್ಕೊಳ್ತಾರೆ, ವೇದನ ಹಿಡ್ಕೊಳ್ತಾರೆ. ವೇದನ ಚುಚ್ಚೋಕೆ ಕೋಟೆರಾಜನ ಹುಡುಗ ಕತ್ತಿ ತಗೊಂಡು ಬರ್ತಾನೆ ವೇದನ ಹತ್ರ, ಚಾಕು ತಗೊಂಡು ಬರ್ತಾನೆ. ವೇದನ ಕೈಗಳನ್ನು ಕೋಟೆರಾಜನ ಹುಡುಗರು ಹಿಡ್ಕೊಂಡಿರ್ತಾರೆ. ಪ್ರೀತಮ್ಗೆ ಪ್ರೀತಮ್ ಹೇಳ್ಬರ್ತಾನೆ, ಪ್ರೀತಮ್ಗೆ ಕೋಟೆರಾಜ ಹೇಳಿರ್ತಾನೆ ಮೊದಲೇ. ಅವಾಗ ಹೇಳಿದಾಗ ಅಷ್ಟೊತ್ತಿಗೆ ವೇದನ ಸಾಯಿಸೋಕಂತಾನೆ ಮತ್ತೆ ಕಳಿಸಿರ್ತಾನೆ. ಅಷ್ಟೊತ್ತಿಗೆ ಎಲ್ಲರೂ ಮನೆಯವರೆಲ್ಲರೂ ಬರ್ತಾರೆ, ಸತ್ಯಮೂರ್ತಿ ಆಮೇಲೆ ವಿಷ್ಣು ಅವರು ಬಂದು ವೇದನ ಕಾಪಾಡ್ತಾರೆ. ಆಮೇಲೆ ವಿಷ್ಣು ಅವ್ರಿಗೂ ಹೊಡೆದಿರ್ತಾರೆ, ವಿಷ್ಣು ಅವರು ಆ ಕಡೆ ಹಿಡ್ಕೊಳ್ತಾರೆ ವೇದನ. ವೇದನ ಹಿಡ್ಕೊಂಡಾಗ ವಿಷ್ಣು ಬೆಂಕಿ ಮಳೆ ಬರುತ್ತೆ. ಮಳೆ ಬಂದಾಗ ವಿಕ್ರಮನ್ನ ಎಲ್ಲರೂ ರೌಂಡ್ ಕಟ್ತಾರೆ, ಅಂದರೆ ವಿಕ್ರಮನ್ನ ಸಾಯಿಸೋದಕ್ಕೆ ರೌಂಡ್ ಕಟ್ತಾರೆ. ಅಷ್ಟೊತ್ತಿಗೆ ಮಳೆ ಬರುತ್ತೆ. ವಿಕ್ರಮ್ ನಿಧಾನವಾಗಿ ತಲೆ ಹಿಡ್ಕೊಂಡು ಹೇಳ್ತಾನೆ. ವಿಕ್ರಮ್ ಎದ್ದು ಎಲ್ಲ ಕೋಟೆರಾಜನ ಹುಡುಗರಿಗೆ ಹೊಡಿತಾರೆ. ವೇದ ಅಲ್ಲಿ ಮೂರ್ಛೆ ತಪ್ಪು ಹೋಗ್ತಾಳೆ. ಕೋಟೆರಾಜ ಚಾಕು ತಗೊಂಡು ವಿಕ್ರಮನ ಹತ್ತ ಬರುತ್ತಾನೆ ವಿಕ್ರಮನ್ನ ಸಾಯಿಸೋದಕ್ಕೆ. ವಿಕ್ರಮ್ ಕೋಟೆರಾಜಗೂ ಹೊಡೆದು ಅಲ್ಲಿರೋ ಕತ್ತಿನ ತೆಗೆದುಕೊಂಡು ಕೋಟೆರಾಜನ ಸಾಯಿಸೋದಕ್ಕೆ ತೆಗೆದುಕೊಳ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಅವರು ಬರ್ತಾರೆ. ಪೊಲೀಸ್ ಅವರು ಬಂದು ಗುಂಡನ್ನು ಹಾರಿಸ್ತಾರೆ. ಹಾರಿಸಿದಾಗ ಕೋಟೆರಾಜಗೆ ಸಾಯಿಸೋದಿಲ್ಲ, ವಿಕ್ರಮ್ ಕತ್ತಿ ಹಾಗೆ ಹಿಡ್ಕೊಂಡಿರ್ತಾನೆ. ಪೊಲೀಸ್ ಅವರು ಕೋಟೆರಾಜನ್ನ ಕರ್ಕೊಂಡು